ಇಲ್ಲಿ ಒಳಗ ತುಂಬಾನೇ ಕಷ್ಟ ಇದೆ ಏಳು ಸಪ್ತ ಕೂಡ ಸಪ್ತ ಮಾತೃಕೆ ನಲ್ಲಿ ಉಳ್ಕೊಂಡಿರೋದನ್ನ ನಾವು ಕಾಣಿಸಬಹುದು ದೇವಾಲಯ ಇರೋದ್ರಿಂದಾನೇ ಹಳ್ಳದ ಮಾದಾಳಿಕೆ ಸರಿಸುಮಾರು ಸಾವಿರದ ಐನೂರು ವರ್ಷಗಳ ಇತಿಹಾಸ ಇದೆ ಹಳ್ಳದ ಮದಳಿಗೆ ಅಂತ ಹೇಳ್ಬಹುದು ನೋಡಿ ಸ್ನೇಹಿತರೆ ನಾವು ಅವಾಗಲೇ ಹೇಳಿದಂಗೆ ನಾವು ಚಿಕ್ಕಾಟಿಯಲ್ಲಿ ನೋಡಿದಂಗೆ ಇಲ್ಲಿ ಕೂಡ ಗರ್ಭಗುಡಿ ಮೂರು ಬಂಡೆಯನ್ನ ನೆಲದಲ್ಲಿ ಓದು ಮೇಲ್ಗಡೆ ಒಂದು ಬಂಡೆಯನ್ನ ಹಾಕಿದ್ದಾನೆ ಈ ರೀತಿಯಾಗಿ ಗರ್ಭಗುಡಿ ರಚನೆ ಆಗಿದ್ದು ವರವಲಯದಲ್ಲಿ ನಾವು ನೋಡಬಹುದು ದೇವಾಲಯದ ವರವಲಯ ಇದು ಗರ್ಭಗುಡಿ ನೋಡಿ ಹೇಗೆ ಚಿಕ್ಕದಾಗಿ ರಚನೆ ಆಗಿದೆ ಇವನ್ ಆಗಿರೋದು ಮೂರೇ ಬಂಡೆ ನೋಡಿ ಇದೊಂದು ಬಂಡೆ ಇದೊಂದು ಬಂಡೆ ಈ ಕಡೆ ಒಂದು ಬಂಡೆಗಲ್ಲು ಇದರ ಮೇಲೆ ಒಂದು ಚಪಡಿ ಒಂದು ವಿಶಾಲವಾದ ಚಪಡಿ ಹಾಕಿದ್ದಾನೆ ಇವುಗಳನ್ನು ಅವನು ಒಂದು ಅಳ್ಳ ತೋಡಿದ್ದಾನೆ ಸಾಮಾನ್ಯವಾಗಿ ನಾವು ತೋಟಗಳಲ್ಲಿ ಪೈಪ್ ಹಾಕ್ತಿವಲ್ಲ ರೀತಿ ಅಳ್ಳವನ್ನು ತೋಡಿ ಈ ಚಪ್ಪಡಿ ಕಲ್ಲನ್ನು ಹಾಕಿ ಅದ್ರ ಮೇಲೆ ಹಾಕಿ ರಚನೆ ಮಾಡಿರುವಂತದ್ದು ಸರಳವಾಗಿ ಇದಕ್ಕೆ ಯಾವುದೇ ರೀತಿ ಅಧಿಷ್ಠಾನ ಇಲ್ಲ ಸಾವಿರಾರು ವರ್ಷಗಳಾದ್ರೂ ಕೂಡ ಇವತ್ತಿಗೂ ಈ ಶೈಲಿಯ ದೇವಾಲಯಗಳು ಉಳ್ಕೊಂಡಿದೆ ಬನ್ನಿ ಇಲ್ಲಿ ನೋಡಿ ನವರಂಗ ಕೂಡ ಅದೇ ಮಾದರಿಯಲ್ಲಿ ಉಳ್ಕೊಂಡಿದೆ ನವರಂಗ ರಚನೆಯಲ್ಲಿ ಅವನು ಏನ್ ಮಾಡಿದಾನಂದ್ರೆ ಈ ಗರ್ಭಗುಡಿಗೆ ಆ ಕಡೆಗೊಂದು ಕಲ್ಲು ಈ ಕಡೆಗೊಂದು ಕಲ್ಲು ಅಂದ್ರೆ ಉದ್ದವಾದ ಚಪ್ಪಡಿಯನ್ನು ಇಟ್ಬಿಟ್ಟು ಆ ಕಡೆಗೂ ಇದೇ ತರ ಚಪಡಿ ಇದೆ ಈ ಕಡೆಗೂ ಇದೇ ತರ ಚಪಡಿ ಇದೆ ಅಡ್ಡ ಇಟ್ಬಿಟ್ಟು ಮುಂದೆ ಏನ್ ಮಾಡಿದಾನೆ ಇದಕ್ಕೆ ಉರು ಉರ್ಗಿಸ್ಬಿಟ್ಟು ಇಲ್ಲೊಂದು ಕಂಬ ಹಾಕಿದ್ದಾನೆ ಇಲ್ಲೊಂದು ಚಪಡಿ ಹಾಕಿದ್ದಾನೆ ಕಂಪ್ಲೀಟ್ ಆಗಿ ಚಪ್ಪಡಿ ಆ ಕಡೆ ಇಂದೊಂದು ಚಪಡಿ ಹಾಕಿದಾನೆ ಇದ್ರ ಮೇಲೆ ಒಂದು ಚಪಡಿ ಹಾಕಿದ್ದಾನೆ ಇದು ಅಂತರಾಳ ರಚನೆ ಆಯಿತು ಈಗ ನೌರಂಗಕ್ಕೆ ಮತ್ತೆ ಒಂದು ಮೂರು ಚಪಡಿಗಳನ್ನ ಹಾಕಿದ್ದಾನೆ ಉದ್ದಕ್ಕೆ ನೋಡಬಹುದು ಒಂದು ಎರಡು ಚಪ್ಪಡಿ ದೊಡ್ಡ ಚಪ್ಪಡಿಗಳು ಅದೊಂದು ಸಣ್ಣ ಚಪಡಿ ಅದ್ರ ಮೇಲೆ ಒಂದ್ ಎರಡು ಚಪಡಿ ಹಾಕಿದ್ದಾನೆ ಈ ಎರಡು ಚಪ್ಪಡಿಗೆ ಆಧಾರವಾಗಿ ಒಳಗಡೆ ಏನ್ ಮಾಡಿದಾನೆ ಅಂದ್ರೆ ಎರಡು ಕಂಬಗಳನ್ನು ಹಾಕಿದ್ದಾನೆ ಸರಳವಾದ ಕಂಬಗಳನ್ನ ಹಾಕಿ ಅದ್ರ ಮೇಲೆ ಒಂದು ಬೋಧಿಗೆ ಕೊಟ್ಬಿಟ್ಟು ಒಂದು ಕಲ್ಲಿನ ಕಂಬ ಇಟ್ಟಿದ್ದಾನೆ ಈ ಚಪ್ಪಡಿ ಆಧಾರಕ್ಕೆ ಅಷ್ಟೇ ಈ ರೀತಿಯಾಗಿ ಗಂಗರ ಅಧಿಷ್ಠಾನ ರೈತ ದೇವಾಲಯಗಳು ತುಂಬಾ ಸರಳವಾಗಿ ಉಳ್ಕೊಂಡಿವೆ ಈ ಗಂಗರ ತರುವಾಯ ಈ ನೆಲವನ್ನು ಆಕ್ರಮಿಸಿದಂತಹ ಚೋಳರು ಅವರು ಈ ದೇವಾಲಯಕ್ಕೆ ದತ್ತಿ ಕೊಟ್ಟಿರುವಂತಹ ಶಾಸನ ಇಲ್ಲಿದೆ ಚೋಳ ರಾಜ ಇಲ್ಲಿ ಆಕ್ರಮಣ ಮಾಡಿದಾಗ ದೇವಾಲಯಕ್ಕೆ ದತ್ತಿ ಕೊಟ್ಟಿರುವಂತಹ ಶಾಸನ ಈ ಶಾಸನ ಸುಮಾರು ಒಂದು ಐದಾರು ಸಾಲಗಳು ಮಾತ್ರ ಪ್ರಕಟ ಆಗಿದೆ ಈ ಶಾಸನದಲ್ಲಿ ರಾಜನ ಉಲ್ಲೇಖ ಬರ್ತದೆ ಅಷ್ಟೇ ಇದು ಒಂದು ದಾನ ಶಾಸನ ಹೇಳಿ ನಾವು ಹೇಳ್ಬೋದು ನೋಡಿ ಅದೇ ತರ ಈ ದೇವಾಲಯದ ಪಕ್ಕದಲ್ಲೇ ಒಂದು ಡಾಲ್ಮಿನ್ ರೀತಿಯಲ್ಲಿ ಒಂದು ಗುಡಿ ಇದೆ ಇದನ್ನ ಅವರು ಒಂದು ಶಕ್ತಿ ದೇವತೆ ಅಂತ ಕರೀತಾರೆ ಈ ಗುಡಿಯನ್ನ ಇದು ರಚನೆ ನೋಡಿ ಸೇಮ್ ಡಾಲ್ಮಿನ್ ರೀತಿ ರಚನೆ ಇದೆ ಅದ್ರ ಶಿಲಾ ರೀತಿ ರಚನೆಯನ್ನ ಒಳಗೊಂಡಿದೆ ಇದು ಇದನ್ನ ಒಂದು ಗುಡಿ ರೀತಿ ಕಾಣ್ತಾರೆ ಇದರಲ್ಲಿ ಏನಿಲ್ಲ ಆ ಕಡೆ ಈ ಕಡೆ ಒಂದು ಎರಡು ಚಪಡಿ ಹಾಕಿ ಮೇಲೆ ಒಂದು ಚಪಡಿ ಹಾಕಿದೆ ಇದು ಒಡೆದೋಗಿದೆ ಇದು ಇದು ಎರಡು ಒಂದೇ ಚಪಡಿ ಆಗಿತ್ತು ಇದು ಒಡೆದೋಗಿದೆ ಅಷ್ಟೇ ಇದು ಒಡೆದಿರೋದ್ರಿಂದ ಕಾಣ್ತಾ ಇದೆ ಇದು ಒಂದೇ ಚಪಡಿ ಆಗಿತ್ತು ಈ ರೀತಿ ದೇವಾಲಯಗಳ ರಚನೆಯನ್ನ ಗಂಗೀರ್ ಕಾಲದಲ್ಲಿ ಮಾಡಿರೋದನ್ನ ನಾವು ಕಾಣ್ಬೋದು ಹಾಗೆ ಬನ್ನಿ ನಿಮ್ಗೆ ಗಂಗೀರ್ ಕಾಲದ ಒಂದು ವಿಗ್ರಹ ಇದೆ ಅದನ್ನ ತೋರಿಸ್ತೇನೆ ನೋಡಿ ನಿಮ್ಗೆ ಗಂಗರ ಕಾಲದ ಒಂದು ಸೂರ್ಯ ವಿಗ್ರಹ ಇರೋದನ್ನ ನಾವು ಕಾಣ್ಬೋದು ತುಂಬಾ ಎಷ್ಟು ಚೆನ್ನಾಗಿ ಅಹ್ ಸುಂದರವಾಗಿರುವಂತಹ ಸೂರ್ಯ ಮೂರ್ತಿಯನ್ನು ನಾಡ ನೋಡಬಹುದು ಇದು ಗುಡಿಯ ಒಳಾಂಗಣದಲ್ಲಿ ಇರಬೇಕಾಗಿರುವಂತಹ ವಿಗ್ರಹನ ಯಾವುದೇ ಕಾರಣಾಂತರಗಳಿಂದ ಹೊರಗಡೆ ಬಿದ್ದಾಗ ಅದಕ್ಕೊಂದು ನೆರಳು ಕೊಟ್ಟಿದ್ದಾರೆ ಹಳ್ಳಿಯ ಜನ ಸೂರ್ಯನ ಪಕ್ಕ ಎತಿಗಳ ಶಿಲ್ಪ ಇದೆ ಬಹುಶಃ ಈ ಎತಿಗಳ ಶಿಲ್ಪ ಆ ನಮ್ಗೆ ಗಂಗರ ಕಾಲದಲ್ಲಿ ಲಾಕುಳ ಬಟಾರ್ ಇರ್ತಿದ್ರು ಅಥವಾ ಕಾಳಾಮುಖ ಗುರುಗಳು ಇರ್ತಿದ್ರು ಬಹುಶಃ ಅವರಲ್ಲಿ ಯಾರಾದ್ರೂ ಒಬ್ಬ ಗುರು ಆಗಿರುವಂತ ಶಿಲ್ಪ ಇರ್ಬೋದು ಎತಿಗಳ ಶಿಲ್ಪ ಇರಬಹುದು ಅದು ಅದೇ ರೀತಿ ಇಲ್ಲಿರುವಂತಹ ಕೆರೆ ಸುಮಾರು ಗಂಗೀರ್ ಕಾಲದಲ್ಲಿ ಅಂದ್ರೆ ಸುಮಾರು ಏಳನೇ ಶತಮಾನ ಅಥವಾ ಎಂಟನೇ ಶತಮಾನದಲ್ಲಿ ನಿರ್ಮಾಣ ಆದಂತಹ ಕೆರೆ ಇದು ಈ ಕೆರೆ ಬಹುತೇಕ ನಿಮ್ಗೆ ಶಿವಾಲಯಗಳು ಕೆರೆಯ ಆಸ್ಪಾಸಲ್ಲೇ ಕಂಡು ಬರುತ್ತೆ ಅದೇ ರೀತಿ ಗಂಗೀರ್ ಕಾಲದಲ್ಲಿ ಕೂಡ ಕೆರೆಯ ಆಸ್ಪಾಸಲ್ಲೇ ಈ ದೇವಾಲಯ ನಿರ್ಮಾಣ ಆಗಿದೆ ಈಗ ದೇವಾಲಯದ ಒಳಾಂಗಣ ಹೇಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಒಳಗಬೇಕಾದ್ರೆ ತುಂಬಾನೇ ಕಷ್ಟ ಇದೆ ಈ ರೀತಿ ಕುತ್ಕೊಂಡೆಲ್ಲ ಹೋಗ್ಬೇಕಾಗಿರುತ್ತೆ ನೋಡಿ ಗರ್ಭಗುಡಿ ನಿಮಗೆ ನಾವು ಹೊರಗಡೆ ಎಳೆದಂತೆ ನಾಲ್ಕು ಅಡಿ ಅಡಿ ಅಳತೆ ನಿರ್ಮಾಣ ಆಗಿದೆ ಇವತ್ತಿಗೂ ಪ್ರಾಚೀನ ಶಿವಲಿಂಗ ಉಳಿದಿರೋದನ್ನ ನಾವು ಕಾಣ್ಬೋದು ಇದು ಗಂಗರ ಕಾಲದ ಅಲ್ಲಿ ಆದಂತ ಶಿವಲಿಂಗ ನೋಡಿ ಗರ್ಭಗುಡಿ ಮುಂದೆ ಅಂತರಾಳ ಎಷ್ಟು ಸರಳವಾಗಿ ಇದೆ ಅದರಿಂದ ಹೊರಗಡೆ ಬರೋದಕ್ಕೆ ಆಗದಂತಹ ದ್ವಾರ ಬಾಗಿಲಿದೆ ಅಂತರಾಳದ ದ್ವಾರ ಬಾಗಿಲು ಅದಂತರ ನಿಮ್ಗೆ ಗಂಗರ ಕಾಲದ ಸಪ್ತಮಾತೃಕೆ ಶಿಲ್ಪಗಳನ್ನು ನಾವು ನೋಡ್ಬೋದು ಎಷ್ಟು ಸುಂದರವಾಗಿದೆ ಅಂದರೆ ನಿಮಗೆ ಎಲ್ಲ ಏಳು ಸಪ್ತ ಮಾತೃಕೆಯರು ಸಿಗ್ತಾರೆ ನಿಮಗೆ ವಾರಾಹಿಯಿಂದ ಇಂದ್ರಾಣಿಯಿಂದ ಎಲ್ಲ ನಿಮಗೆ ಕೌಮರಿಯಿಂದ ಎಲ್ಲ ರೀತಿಯಾದಂತಹ ಇಂದ್ರಾಣಿಯಿಂದ ಹಿಡಿದು ಎಲ್ಲ ರೀತಿಯಾದಂತಹ ಏಳು ಸಪ್ತಮಾತೃಕೆಯರು ಕೂಡ ಈ ಒಂದು ಪ್ಯಾನೆಲ್ ಸಪ್ತಮಾತ್ರಿಕೆ ಪ್ಯಾನೆಲ್ ನಲ್ಲಿ ಉಳ್ಕೊಂಡಿರೋದನ್ನ ನಾವು ಕಾಣಿಸಬಹುದು ಮತ್ತೆ ಇನ್ನೊಂದು ವಿಗ್ರಹ ಇದೆ ನೋಡಿ ಅವನು ವೀಣಾಧಾರ ಶಿವ ಮೂರ್ತಿಯನ್ನು ನಾವು ಕಾಣಬಹುದು ಇಲ್ಲಿ ನೋಡಿ ಇದು ನವರಂಗ ನವರಂಗದಲ್ಲಿ ನಾವು ಸಾಮಾನ್ಯವಾಗಿ ನಾಲ್ಕು ಕಂಬಗಳನ್ನ ನೋಡ್ತೇವೆ ಇಲ್ಲಿ ಸರಳವಾಗಿ ಎರಡು ಕಂಬ ಹಾಕಿ ಅವನು ಕಂಬದ ಮೇಲೆ ಒಂದು ಸರಳವಾದ ಬೋದಿಗೆ ಹಾಕಿ ಆ ಬೋದಿಗೆ ಮೇಲೆ ಒಂದು ಕಲ್ಲಿನ ತುಂಡನ್ನ ಜೋಡಿಸಿ ಅದರ ಮೇಲೆ ಈ ನವರಂಗಕ್ಕೆ ನೆರಳಿಗೆ ಬಂಡೆಗಳನ್ನು ಹಾಕಿರೋದನ್ನು ನೋಡ್ಬೋದು ಇದ್ರ ಉದ್ದೇಶ ಹಾಕಿರೋ ಉದ್ದೇಶ ಅಂದರೆ ಇದ್ರ ತೂಕವನ್ನು ತೊಡೆಯೋದಕ್ಕೆ ಮಾತ್ರ ಅಷ್ಟೇ ಇದರಲ್ಲಿ ಯಾವುದೇ ರೀತಿಯಾದಂಥ ರಚನೆಗಳಿಲ್ಲ ಅಥವಾ ಕೆತ್ತನೆಗಳು ಕಂಡು ಬರೋದಿಲ್ಲ ಆದರೂ ಕೂಡ ಇವು ಗಂಗರ ಕಾಲದೇ ಅನ್ನೋದಕ್ಕೆ ಇಲ್ಲಿರುವಂಥ ಶಾಸನ ಸಪ್ತಮಾತು ಶಿಲ್ಪಗಳು ಅಲ್ಲಿರೋ ಸೂರ್ಯಶಿಲ್ಪ ಇಲ್ಲಿರುವಂಥ ನವೀನಾಥರ ಶಿವ ಈ ಮೂರ್ತಿಗಳನ್ನು ಇಟ್ಕೊಂಡು ನಾವು ಗಂಗರ ಕಾಲದ ರಚನೆಗಳು ಅನ್ಬೋದು ಅದಕ್ಕೆ ಶಾಸನಗಳು ನಮಗೆ ಗರ್ಭಗುಡಿಯಲ್ಲೇ ನಮ್ಗೆ ಚಿಕ್ಕಾಟಿಯಲ್ಲಿ ಸಿಕ್ಕಿರೋದ್ರಿಂದ ಈ ರೀತಿ ಶೈಲಿಯ ದೇವಾಲಯಗಳು ಗಂಗರ ಕಾಲದ ದೇವಾಲಯಗಳು ಅನ್ನೋದಕ್ಕೆ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ ಅದು ಶಾಸನೋಕ್ತ ಸೋಮೇಶ್ವರ ದೇವಾಲಯ ಈಗಲೂ ಸೋಮೇಶ್ವರ ದೇವಾಲಯ ಅಂತಾನೆ ಕರೀತಿದ್ದಾರೆ ಹಳ್ಳಿ ಜನ ಸೋಮೇಶ್ವರ ದೇವಾಲಯದ ಬಳಿ ಎರಡು ಶಾಸನಗಳು ಕಾಣ್ತವೆ ಅಲ್ಲಿ ಒಂದು ಶಾಸನದಲ್ಲಿ ನಮಗೆ ಹತ್ತನೇ ಶತಮಾನದ ಶಾಸನ ಅಂದ್ರೆ ಗಂಗರ ಕಾಲದ್ದು ಆ ಶಾಸನದಲ್ಲಿ ನಮ್ಗೆ ಸೋಮೇಶ್ವರ ದೇವಾಲಯ ಎಂದು ಉಲ್ಲೇಖ ಸಿಗ್ತದೆ ಅದರ ಜೊತೆಗೆ ಯರೆಯಂಗ ಗಾವುಂಡದ ಮಗ ಕೇತಪನ ಗಾವುಂಡ ಬೆಂದವಾಡಿಯ ಸೋಮೇಶ್ವರ ದೇವರಿಗೆ ಬಿಟ್ಟ ದಾನ ಎಂದು ಉಲ್ಲೇಖ ಆಗ್ತದೆ ಬಹುಶಃ ಹಳ್ಳದ ಮಾದಳಿ ಹೆಸರು ಪ್ರಾಚೀನ ಹೆಸರು ಬೆಂದವಾಡಿ ಅಂತ ಇರಬಹುದು ಮನ್ಮತ ವರ್ಷ ಭಾನುವಾರ ಸಂಕ್ರಾಂತಿ ದಿನ ದಾನ ನೀಡಿರುವ ವಿಷಯ ಶಾಸನ ತಿಳಿಸುತ್ತೆ ಅಲ್ಲೇ ಇರುವಂತಹ ಮತ್ತೊಂದು ಶಾಸನದಲ್ಲಿ ಅದು ಹನ್ನೊಂದನೇ ಶತಮಾನಕ್ಕೆ ಸೇರಿರುವಂತ ಶಾಸನ ಪೆರೆಮಯರ ತೊರೆಯರ ಮಾರಣ್ಣ ಅನ್ನವೇಯಕ್ಕ ದಂಪತಿಗಳಿಗೆ ಜನಿಸಿದ ತಾತಣ್ಣನು ಶ್ರೀ ಮಾಧವ ದೇವ ಒಂದು ಗೋವು ಮತ್ತು ದೀಪಕ್ಕೆ ಮತ್ತು ಹೂವಿನ ತೋಟಕ್ಕೆ ದಾನ ನೀಡಿದ್ದಾನೆ ಬಹುಶಃ ಹತ್ತನೇ ಇದ್ದಂತ ಸೋಮೇಶ್ವರ ದೇವಾಲಯದ ಹೆಸರು ಹನ್ನೊಂದನೇ ಶತಮಾನಕ್ಕೆ ಮಾಧವ ದೇವಾಲಯ ಆಗಿರುವಂತ ಸಾಧ್ಯತೆಗಳಿದೆ ಬಹುಶಃ ಊರಿನ ಹೆಸರು ಈ ಕಾರಣದಿಂದ ಮಾದಳ್ಳಿ ಆಗಿದೆ ಹಳ್ಳದ ಮಾದಳ್ಳಿ ಆಗಿದೆ ಸೊ ಹಿಂದೆ ಇದ್ದಂತ ಊರು ಬಹುಶಃ ಬೆಂದವಾಡಿ ಅಂತಿದ್ದು ಆ ಒಂದು ಶತಮಾನದ ತರುವಾಯ ಅದು ದೇವರ ಹೆಸರು ಬದಲಾವಣೆ ಆಗಿರೋ ಕಾರಣದಿಂದ ಊರಿನ ಹೆಸರು ಕೂಡ ಅದೇ ಹಿನ್ನೆಲೆಯಲ್ಲಿ ಬಂದಿರೋ ಸಾಧ್ಯತೆ ಇದೆ ಈ ಶಾಸನದಲ್ಲಿ ಮುಖ್ಯವಾಗಿ ಒಂದು ಸ್ಥಳೀಯ ಮಾಲೆ ಎಂಬ ಒಂದು ಸ್ಥಳೀಯ ನದಿಯನ್ನ ಹೆಸರಿಸ್ತಾರೆ ಈ ಶಾಸನದಲ್ಲಿ ರೇವಣ್ಣ ಹಳ್ಳದ ಮದಳ್ಳಿ ಈ ದೇವಸ್ಥಾನ ವಾರಕ್ಕೆ ಎರಡು ದಿನ ಪೂಜೆ ಮಾಡ್ತಾ ಇದೀವಿ ನಾವು ಊರವರೆಲ್ಲ ಸೇರ್ಕೊಂಡು ಹೊಸದಾಗಿ ನಿರ್ಮಾಣ ಮಾಡ್ಬೇಕಂತ ಹೊಸದಾಗಿ ದೇವಸ್ಥಾನ ಮಾಡ್ಬೇಕಂತ ಇದ್ದೀವಿ ನಾವು ನೋಡಿ ಸಿದ್ರೆ ಹಳ್ಳದ ಮದಳ್ಳಿಯಲ್ಲಿ ಹಿರಿಯರು ಅಹ್ ದಿನಕ್ಕೆ ಎರಡು ಬಾರಿ ಪೂಜೆ ಮಾಡ್ತಾ ಈ ದೇವರನ್ನ ಸಂರಕ್ಷಣೆ ಮಾಡಿರೋದು ನಮ್ಮ ಎಲ್ಲ ಸಂಶೋಧಕರಿಗೂ ಅಥವಾ ಇತಿಹಾಸಕಾರರಿಗೂ ಅಥವಾ ಮುಂದಿನ ಈ ಸಂಶೋಧನಾ ಕ್ಷೇತ್ರಕ್ಕೆ ಬರುವಂಥ ಯುವಜನತೆಗೂ ಕೂಡ ಇದನ್ನು ಉಳಿಸ್ಕೊಂಬಂದಿರೋದಕ್ಕೆ ನಾವು ನಮ್ಮ ಎಲ್ಲ ಸಂಶೋಧಕರ ಪರವಾಗಿ ಅವ್ರಿಗೆ ಧನ್ಯವಾದಗಳು ಹೇಳ್ತೇವೆ ಹಳ್ಳಿ ಜನಕ್ಕೆ ಇದನ್ನು ಹಳ್ಳಿ ಜನ ಹೇಳ್ತಿದ್ದಾರೆ ನಾವು ಇದನ್ನು ಬೀಳಿಸಿ ಹೊಸ ದೇವಾಲಯನ ನಿರ್ಮಾಣ ಮಾಡ್ತೀವಿ ಇದನ್ನು ಜೀರ್ಣೋದ್ಧರ ಹೇಳಿ ನಾವು ಹಳ್ಳಿ ಜನ ಎಲ್ಲ ಅಂದ್ಕೊಳ್ತಿದ್ದೀವಿ ಅಂತ ಹೇಳಿದರು ಹಳ್ಳ ಹಳ್ಳದ ಮಾದ ಹಳ್ಳಿ ಜನತೆಗೆ ನಾಳೆ ನಾನು ನಾವು ಕೇಳ್ಕೊಳ್ಳೋದು ಇಷ್ಟೇ ಈ ದೇವಾಲಯನ ಜೀರ್ಣೋದ್ಧಾರ ಮಾಡೋದಕ್ಕಿಂತ ಈ ದೇವಾಲಯನ ಸಂರಕ್ಷಿಸಿ ಆ ದೇವಾಲಯಕ್ಕೆ ಮೇಲೆ ಇರುವಂತಹ ಕಸ ಕಡ್ಡಿಯನ್ನು ತೆಗೆದು ಈ ದೇವಾಲಯದ ಸುತ್ತಮುತ್ತ ಇರುವುದನ್ನು ಎಲ್ಲ ಕೂಡ ಅದನ್ನು ಒಂದು ಸ್ವಚ್ಛತೆಯನ್ನು ಮಾಡಿ ಆ ದೇವಾಲಯಕ್ಕೆ ಒಂದು ಕಾಂಪೌಂಡ್ ಹಾಕಿ ಅದನ್ನು ಈಗ ಹೇಗಿದೆಯೋ ಅದೇ ಸ್ಥಿತಿಗತಿಯಲ್ಲಿ ಉಳಿಸ್ಕೊಳ್ಬೇಕಾಗಿ ನಾವು ಕೇಳ್ಕೊಳ್ತೀವಿ ಯಾಕೆ ಇದನ್ನು ಅದೇ ಸ್ಥಿತಿಯಲ್ಲಿ ಉಳಿಸ್ಬೇಕು ಅಂದರೆ ಹಳ್ಳದ ಮಾದಳ್ಳಿ ಚರಿತ್ರೆ ಇರೋದೇ ಈ ದೇವಾಲಯದಿಂದ ಈ ದೇವಾಲಯವನ್ನು ನೀವು ಕಿತ್ತು ಮಾರ್ಪಾಡಿಸ್ಬಿಟ್ರೆ ಈ ದೇವಾಲಯದ ಚರಿತ್ರನೇ ಹಾಳಾಗ್ಬಿಡುತ್ತೆ ಅಂದ್ರೆ ದೇವಾಲಯದ ಜೊತೆಗೆ ಆ ಚರಿತ್ರೆಯನ್ನು ಹಂಗೆ ನೆಲಸ ಮಾಡ್ಬಿಡುತ್ತೆ ಹಾಗಾಗಿ ದೇವಾಲಯ ಹೇಗಿದೆಯೋ ಹಾಗೆ ಉಳಿಬೇಕು ಯಾಕೆ ಅಂದರೆ ಇಂದಿನ ಯುವ ಪೀಳಿಗೆ ಮುಂದೆ ಬರ್ತಾರೆ ನೆಕ್ಸ್ಟ್ ನಾ ನಮ್ಮ ಜನರೇಷನ್ ಇನ್ನೊಂದು ಜನ್ರೇಷನ್ ಬರುತ್ತೆ ಆ ಜನ್ರೇಷನಲ್ಲಿ ಅಲ್ಲಿ ಬಂದು ಅವ್ರ ಈ ಸಂಶೋಧನಾ ಕ್ಷೇತ್ರದಲ್ಲಿ ಬಂದಾಗ ಗಂಗರ ಕಾಲದ ಅಧಿಷ್ಠಾನ ರಹಿತ ದೇವಾಲಯಗಳು ಹೇಗಿದ್ವು ಅನ್ನೋದು ಅವ್ರು ನೋಡಲೇಬೇಕಲ್ಲ ಅವ್ರು ಅಧ್ಯಯನ ಮಾಡಲೇಬೇಕಲ್ಲ ಆ ಸಂದರ್ಭದಲ್ಲಿ ಈ ದೇವಾಲಯ ನಾಶ ಆದಾಗ ಎಲ್ಲಿಗೆ ಹೋಗ್ತಾರೆ ಅಧ್ಯಯನ ಮಾಡೋದಕ್ಕೆ ಬರೀ ಪುಸ್ತಕದಲ್ಲಿ ಮಾತ್ರ ಉಳ್ಕೊಳ್ಳುತ್ತೆ ಅಥವಾ ನಾವು ಯಾರು ಫೋಟೋ ಹಿಡಿದೀವಿ ಆ ಫೋಟೋದಲ್ಲಿ ಮಾತ್ರ ನೋಡ್ಕೊಳ್ಬೇಕಾಗುತ್ತೆ ನಾವು ಈಗಾಗಲೇ ಹಿರೇಕಾಟಿಯಲ್ಲಿ ದೇವಾಲಯ ನಾಶ ಆಗಿರೋದು ನೋಡಿದಿವಿ ಹೊರಯಾಲ್ದಲ್ಲಿ ನಾಶ ಆಗಿರೋದು ನೋಡಿದಿವಿ ಹಸುಗುಲ್ಲಿಯಲ್ಲಿ ನಾಶ ಆಗಿರೋದು ನೋಡಿದಿವಿ ಇತರ ದೇವಾಲಯಗಳು ಇವು ಇರೋದೇ ನಾವು ಬೆರಳಾಣಿಕೆ ನಾಲ್ಕೈದು ಉಳ್ಕೊಂಡಿದೆ ಹಾಗಾಗಿ ಹಳ್ಳಿ ಜನತಾ ಇದನ್ನ ಹೇಗಿದೆಯೋ ಹಾಗೆ ಉಳಿಸ್ಕೊಳ್ಬೇಕು ಈ ದೇವಾಲಯ ಇರೋದ್ರಿಂದನೇ ಹಳ್ಳದ ಮಾದಳಿಕೆ ಸರಿಸುಮಾರು ನಾವು ಸಾವಿರದ ಐನೂರು ವರ್ಷಗಳ ಇತಿಹಾಸ ಇದೆ ಹಳ್ಳದ ಅಂತ ಹೇಳಬಹುದು ಹಾಗಾಗಿ ಈ ದೇವಾಲಯನ ಹಳ್ಳದ ಮಾದಳಿ ಜನ ಅದಕ್ಕೆ ಒಂದು ಪೆನ್ಸಿಲ್ ಆಗಿ ತರ ಏನಿದೆ ಕಾಂಪೌಂಡ್ ಹಾಕಿದ್ದಾರೆ ಆ ಕಂಬಿ ಈ ಒಂದು ಕಾಂಪೌಂಡ್ ಹಾಕೊಂಡು ಅದನ್ನ ಸಂರಕ್ಷಣೆ ಮಾಡ್ಬೇಕಂತೇಳಿ ಹಳ್ಳಿ ಜನತೆಯಲ್ಲಿ ನಾವು ಕೇಳ್ಕೊಳ್ತೀವಿ ಹಾಗೆ ಈ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ಪುರಾತತ್ವ ಇಲಾಖೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಇಲಾಖೆಯವರು ಇದರ ಬಗ್ಗೆ ಎಚ್ಚೆತ್ತುಕೊಂಡು ಇದಕ್ಕೆ ಸಂರಕ್ಷಣೆ ಮಾಡಬೇಕಾಗಿ ಕೋರ್ಕೊಳ್ತೀವಿ